ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಲುಪ್ ಚಳ್ ಪುನೀತ್ ಫೋರಮ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ 20ಕ್ಕಿಂತ ಹೆಚ್ಚು ಎಕ್ಸಾಮ್ಸ್ಗಳು ಪೋಸ್ಟ್ಪೋನ್ ಆಗಿರತಕ್ಕಂಥ ಡೀಟೇಲ್ ಕೊಡ್ತೀನಿ. ಸೊ ತುಂಬ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಾಗ ಎಷ್ಟೊಂದು ಜನ ಅದು ಅಧಿಕೃತವಾಗಿ ಆಗಿದೆಯೋ ಇಲ್ವೋ ಅಂತೆಲ್ಲ ಕೇಳ್ತಾ ಇದ್ರಿ. ಈ ಒಂದು ವಿಡಿಯೋದಲ್ಲಿ ನೀವು ಅಧಿಕೃತವಾಗಿ ಆಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್, ನಾನು ಇಲ್ಲಿ ಅಕಾಡೆಮಿಕ್ ಎಕ್ಸಾಮ್ ತಗೋದಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರ್ತಕ್ಕಂಥದ್ದನ್ನ ಡೀಟೇಲ್ ಆಗಿ ನಿಮಗೆ ಲಿಸ್ಟ್ ತೋರಿಸ್ತಾ ಇದ್ದೀನಿ. ಜೊತೆಗೆ TET ಎಕ್ಸಾಮ್ 2020 ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸೊ ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆ ಅದು ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಸೊ ಬನ್ನಿ, ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಏಪ್ರಿಲ್ 11 ನಡಿಬೇಕಾಗಿದ್ದಕ್ಕಿಂತ TET ಪರೀಕ್ಷೆ ಬಿಕಾಸ್ ಆಫ್ ಏಪ್ರಿಲ್ 14 ತನಕ ಲಾಕ್ಡೌನ್ ಏನು ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ. ಶಿಕ್ಷಣ ಇಲಾಖೆ ಆಯುಕ್ತರಾದ ಡಾಕ್ಟರ್ KG ಜಗದೀಶ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ಇದನ್ನು ಎಕ್ಸಾಮ್ನ ಮುಂದೂಡಿಕೆ ಮಾಡಿದ್ರು. ಎಷ್ಟು ಯಾವಾಗ ಎಷ್ಟನೇ ತಾರೀಕು ಅನ್ನೋದು ಮಾತ್ರ ಏನು ಸ್ಪೆಸಿಫೈ ಮಾಡಿಲ್ಲ. ಸೊ TET ಎಕ್ಸಾಮ್ ಈಸ್ ಆಲ್ಸೋ ಪೋಸ್ಟ್ ಪೋನ್ಡ್. ಅಧಿಕೃತವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅಂದರೆ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ KG ಜಗದೀಶ್ ಅವರು ಆದೇಶ ಮಾಡಿರ್ತಕ್ಕಂಥದ್ದು. ಸೊ ಇದು ಒಂದು. ನೆಕ್ಸ್ಟ್, ಇನ್ನು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ನ್ಯೂಸಲ್ಲಿ ಕೂಡ ಕೊಟ್ಟಿದ್ರು, ಈ CBSE 10th PUC ಎಕ್ಸಾಮ್ ಎಲ್ಲ ಪೋಸ್ಟ್ಪೋನ್ ಆಗಿದೆ. ನಾನು ಅದ್ರ ಬಗ್ಗೆ, ನಾನು ಬೋರ್ಡ್ ಎಕ್ಸಾಮ್ ಬಗ್ಗೆ ಮಾತಾಡಲ್ಲ. ಸೊ ನಾನು ಮಾತಾಡೋದು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನೋಡೋದಾದರೆ ನೋಡಿ, ಕೇರಳ PSE ಅಂದ್ರೆ ಏನು, ಪಬ್ಲಿಕ್ ಸರ್ವಿಸ್ ಅಂದರೆ ನಾವು ಏನು KPSE ಅಂತ ಕರಿತೀವಿ, ಹಾಗೆ ಕೇರಳದು KPSE ಎಕ್ಸಾಮ್ ಇದೆ, ಅದು ಕೂಡ ಪೋಸ್ಟ್ಪೋನ್ ಆಗಿದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್, ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್, ಅದು ಕೂಡ ಪೋಸ್ಟ್ಪೋನ್ ಆಗಿದೆ. RBI ಅಸಿಸ್ಟೆನ್ಸ್ ಅದರದ್ದು ಪ್ರಿಲಿಮ್ಸ್ ಎಕ್ಸಾಮ್ ಆಗಿತ್ತು, ಮೇನ್ಸ್ ಮುಖ್ಯ ಪರೀಕ್ಷೆ ಇತ್ತು, ಅದು ಕೂಡ ಎಕ್ಸಾಮ್ ಟು ಬಿ ಹೆಲ್ಡ್ ಆನ್ March 29 ಹಾಕಬೇಕಾಗಿತ್ತು, ಅದು ಕೂಡ ಪೋಸ್ಟ್ಪೋನ್ ಆಗಿದೆ. ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಬಿಹಾರದ KPSE ನಮ್ದು ಏನೇನು ಕರಿತೀವಿ, ನಮ್ಮದು ಕರ್ನಾಟಕ PSE, ಅದೇ ಥರ ಬಿಹಾರದ್ದು, ಅದು ಪೋಸ್ಟ್ಪೋನ್ ಆಗಿದೆ. ಜೊತೆಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಏನಿತ್ತು, IBPS PO SO ಕ್ಲರ್ಕ್ ರಿಸಲ್ಟ್, ಕ್ಲರ್ಕ್ ನೋಡಿ, ಕ್ಲರ್ಕ್ IBPS ಇದು SBI ಜೂನಿಯರ್ ಅಸೋಸಿಯೇಟ್ ಇತ್ತಲ್ಲ, ಎಕ್ಸಾಮು February 29 ಮುಗ್ದೋಗಿತ್ತು. ಅಂದರೆ 15 ದಿನದೊಳಗೆ ರಿಸಲ್ಟ್ ಬರಬೇಕಾಗಿತ್ತು. ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 1 ಎಕ್ಸಾಮ್ ಇತ್ತು ಅದು, ಆದರೆ ಇದುವರೆಗೂ ಪ್ರಿಲಿಮ್ಸ್ದು ರಿಸಲ್ಟ್ ಕೂಡ ಬಂದಿಲ್ಲ. ಸೊ ದಿಸ್ ಎಕ್ಸಾಮ್ ಈಸ್ ಆಲ್ಸೋ ಪೋಸ್ಟ್ ಪೋನ್. ಸೊ ಸುಮ್ಮನೆ ನಾನು ಕಮೆಂಟ್ಸಲ್ಲಿ ಎಷ್ಟೊಂದು ಜನ ಕತೆ ಹೊಡಿತಾರೆ, ತಪ್ಪು ಮಾಹಿತಿ ಕೊಡ್ತಾರೆ. ಏನು ತಪ್ಪು ಮಾಹಿತಿ, ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ, ನಿಮ್ಗೆ ಗೊತ್ತಾಗಲ್ವಾ ಸ್ನೇಹ ಆ ಥರ ಹಾಕಕ್ಕೆ? ಯಾಕಂತಂದರೆ ನಿಮ್ಮ ಪ್ರೆಸೆಂಟ್ ಕಂಡೀಷನ್, ನೆನ್ನೆ ಏನು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮ್, 3 ತಿಂಗಳಿಗೋಸ್ಕರ ಪ್ಯಾಕೇಜ್ನ 1.70 ಲಕ್ಷ ಕೋಟಿ ಪ್ಯಾಕೇಜ್ನ ಅನೌನ್ಸ್ ಮಾಡಿದ್ದಾರೆ 3 ತಿಂಗಳಿಗೆ. ಅರ್ಥ ಏನಲ್ಲಿಗೆ, ಇನ್ನು 3 ತಿಂಗಳ ತನಕ ಲಾಕ್ಡೌನ್ ಆಗುತ್ತೆ ಅಂತ ಅರ್ಥನಾ? ಅದು ನೀವೇ ಅರ್ಥ ಮಾಡ್ಕೋಬೇಕು. ಸೊ ಈಗಿನ ಪರಿಸ್ಥಿತಿಯಲ್ಲಿ ಇದು ಒಂದು ಕೂಡ. ಮತ್ತು ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸಿದ್ರಿ, ಸರ್ ಇದು SDAದು ಅಪ್ಲಿಕೇಶನ್ ಹಾಕಿಲ್ಲ, ಅದು ಪೋಸ್ಟ್ಪೋನ್ ಆಗ್ಬೋದಾ ಅಂತ. ಎಕ್ಸಾಮು ಕೂಡ ಪೋಸ್ಟ್ಪೋನ್ ಆಗುತ್ತೆ ಸ್ನೇಹಿತರೆ, 100%. ಜೊತೆಗೆ ಅಪ್ಲಿಕೇಶನ್ ಬಗ್ಗೆ ನಾನು ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಇನ್ನು ಅಪ್ಕಮಿಂಗ್ ಎಕ್ಸಾಮ್ ಬಗ್ಗೆನೂ ಕೂಡ ಇಲ್ಲಿ ಹೇಳಿದರೆ, ತಮಿಳ್ನಾಡುದು ಗ್ರೂಪ್ದು ಒಂದು ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದೆ, ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಆಂಧ್ರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪೋಸ್ಟ್ಪೋನ್ ಆಗಿದೆ. ಇನ್ನು ಅಪ್ಕಮಿಂಗ್ ಪೋಸ್ಟ್ಪೋನ್ಸ್ ಅಂದರೆ ಕರ್ನಾಟಕದ ಎಕ್ಸಾಮ್ಸ್ಗಳು ಪೋಸ್ಟ್ಪೋನ್ ಆಗುತ್ತೆ, ಅಧಿಕೃತವಾಗಿ ಅವರು ಹೊರಡಿಸಿಲ್ಲ ಅಷ್ಟೇ ಆಗುತ್ತೆ. ಅದಕ್ಕೆ ನಾನು ಕರ್ನಾಟಕದ SDAದು ಅಪ್ಲಿಕೇಶನ್ ತುಂಬ ಜನ ಕಮೆಂಟ್ಸಲ್ಲಿ ಹಾಕಿದ್ರಿ, ಸರ್ SDA ಅಪ್ಲಿಕೇಶನ್ನು ಹಾಕು ಡೇಟ್ ಎಕ್ಸ್ಟೆಂಡ್ ಆಗುತ್ತಾ, April 7 ತನಕ ಏನೋ ಲಾಸ್ಟ್ ಡೇಟ್ ಇತ್ತು ಅದು ಎಕ್ಸ್ಟೆಂಡ್ ಆಗುತ್ತಾ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಆಗಬೇಕು ಸ್ನೇಹಿತರೆ, ಅವ್ರು ಮಾಡಲ್ಲ ಅಂತಂದ್ರು ನಾವು ಮಾಡಿಸ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ನಾನು ನನ್ನ ನೋನ್ ಸೋರ್ಸಿಂದ ನಾನು ಬೇರೆ ಕಡೆಯಿಂದ ಎನ್ಕ್ವೈರಿ ಮಾಡ್ತಾ ಇದ್ದೀನಿ, ಬಿಕಾಸ್ ಆಫ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಆಫೀಸಲ್ಲಿ ಯಾರೂ ಇಲ್ಲ. ನಾನು ಇವನ್ ಫೋನು ಕೂಡ ಮಾಡ್ತೀನಿ ಬ್ಯಾಂಗ್ಳೂರ್ ಆಫೀಸ್ಗೆ, ಮೈಸೂರು, ಗುಲ್ಬರ್ಗ, ನೋ ಬಡಿ ಸ್ಪೀಕಿಂಗ್ ಕಾಲ್. ಬ್ಯಾಂಗ್ಳೂರ್ದಂತೂ ಫೋನು ವರ್ಕ್ ಆಗ್ತಾ ಇಲ್ಲ. ಮೈಸೂರು, ಬೆಳಗಾಂ ರೀಜನಲ್ ಆಫೀಸ್ಗೆಲ್ಲ ಫೋನ್ ಮಾಡ್ತಾ ಇದ್ದೀನಿ ನಾನು ಆನ್ ಡೈಲಿ ಬೇಸಿಸ್, ದೇ ಆರ್ ನಾಟ್ ಪಿಕ್ಕಿಂಗ್ ದ ಕಾಲ್. ಮತ್ತು ನಾನು ಮೇಲ್ ಕೂಡ ಹಾಕಿದ್ದೀನಿ, ಅದರ ಒಂದು ಪ್ರೂಫು ತೋರಿಸ್ತೀನಿ ನೋಡಿ. ನನ್ನ ಒಂದು ಮೇಲ್ IDಯಿಂದ ಮೇಲ್ ಕೂಡ ಹಾಕಿ ಅವ್ರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೇಳಿದ್ದೀನಿ, ಯಾವಾಗ ಅದು ಅಪ್ಲಿಕೇಶನ್ ಹಾಕೋದು ಎಕ್ಸ್ಟೆಂಡ್ ಮಾಡ್ತೀರಾ ಅಂತ. ಇನ್ನೂ ರಿಪ್ಲೈ ಬಂದಿಲ್ಲ. ನೆನ್ನೆ ಹಾಕಿರ್ತಕ್ಕಂಥ 26 ಮಾರ್ಚ್ ಹಾಕಿರ್ತಕ್ಕಂಥ ಮೇಲು, ಇದು ರೀಜನಲ್ ಆಫೀಸ್ ಮೈಸೂರಿಗೆ ಹಾಕಿರ್ತಕ್ಕಂಥ ಮೇಲು, ಇದು ಕರ್ನಾಟಕ KPSE-K@NIC.in ಅದಕ್ಕೆ ಹಾಕಿರ್ತಕ್ಕಂಥ ಮೇಲು, ಅಂದರೆ ಬೆಂಗಳೂರು ಇರ್ತಕ್ಕಂಥ ಮೇನ್ ಬ್ರಾಂಚ್ಗೆ ಹಾಕಿರ್ತಕ್ಕಂಥ ಮೇಲ್ ID. ನಾನು ಇಲ್ಲಿ ನಿಮಗೆ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಈ ಮೇಲ್ ID, ಈ ಮೇಲ್ IDಗೆ ಮತ್ತು ಬೇರೆ ಬೇರೆ, ನಾನು ಇವಾಗೇನು ನೀವು KPSE-ಗೆ ಹೋದರೆ ಅಲ್ಲೂ ಕೂಡ ಮೇಲ್ IDಗಳಿದೆ, ಅಲ್ಲಿಗೆ ದಯವಿಟ್ಟು ನೀವು ಮೇಲ್ ಹಾಕಿ.
ಯಾಕಂದ್ರೆ ತುಂಬಾ ಜನ ಸಾವಿರಾರು ಜನ ಮೇಲೆ ಹಾಕಿದ್ರೆ ಅವರು ಅಧಿಕೃತವಾಗಿ ಬೇಗ ಘೋಷಣೆ ಹೊಡಿಸ್ತಾರೆ. ಅವರ ಮನಸ್ಸಲ್ಲಿ ಏನಾದರೂ ಪೋಸ್ಟ್ಪೋನ್ ಮಾಡಬಾರ್ದು ಅಂತ ಏನಾದ್ರು ಇದ್ರೆ, ಯಾವುದು ಅಪ್ಲಿಕೇಶನ್ ಫಾರ್ಮ್ ಹಾಕೋದು ಡೇಟ್ನ ಎಕ್ಸ್ಟೆಂಡ್ ಮಾಡಬಾರ್ದು ಎಸ್ ಡಿ ಎ ಅಂತಿದ್ರೆ, ಅವರು ಈ ಇಷ್ಟೊಂದು ಮೇಲ್ ಹೋಗೋ ಒಂದು ಇದರಿಂದ ಏನಾಗುತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ದಯವಿಟ್ಟು ನೀವುಗಳು ಕೂಡ ಮೇಲ್ ಹಾಕಿ ಮೇಲ್ ಐಡಿ ತಗೊಂಡು, ಮತ್ತೆ ನನಗೆ ಇನ್ಫಾರ್ಮೇಶನ್ ಬೇರೆ ಕಡೆಯಿಂದನೂ ಎನ್ಕ್ವೈರಿ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿರೋರು ಮುಖಾಂತರ. ಸೊ ಬಂದ ತಕ್ಷಣ ನಾನು ನಿಮ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಗೆ ಹೇಳಬೇಕು, PM ಗರೀಬ್ ಕಲ್ಯಾಣ ಯೋಜನೆ ಏನು ದೇಶಾದ್ಯಂತ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು, ಬಡವರಿಗೆ ಮತ್ತು ಎಸ್ಪೆಷಲಿ ವೃದ್ಧರಿಗೆ ಮತ್ತು ಬಡ ಹೆಣ್ಣುಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಅಂತೇಳಿ 1.70 ಲಕ್ಷ ಕೋಟಿ ಮೀಸಲೇನು ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಏನು ಅಂತ ನಾನು ನಿಮ್ಗೆ ಒಂದಷ್ಟು ಡೀಟೇಲ್ ಕೂಡ ಕೊಟ್ಬಿಡ್ತೀನಿ. ಇಲ್ಲಿ ನಿಮಗೆ 2,000 ರೂಪಾಯಿ ಕೆಲಸ ಮಾಡಿಲ್ಲದೆ ಇರೋರಿಗೆ 2,000 ರೂಪಾಯಿ ಜನಧನ್ ಅಕೌಂಟ್, ಮಹಿಳೆಯ ಜನಧನ್ ಅಕೌಂಟ್ ಮುಖಾಂತರ ಬರ್ತಕ್ಕಂಥದ್ದು, ಮತ್ತು PM ಕಿಸಾನ್ ಯೋಜನೆ ಮುಖಾಂತರ 2,000 ರೂಪಾಯಿ 3 ತಿಂಗಳ ತನಕ ಹಾಕ್ತಾರೆ. ಈ ಮಹಿಳಾ ಜನಧನ ಅಕೌಂಟ್ಗೆ 500 ರೂಪಾಯಿ ಪ್ರತಿ ತಿಂಗಳು 3 ತಿಂಗಳ ತನಕ ಮಾಡ್ತಾರೆ. ನೋಡಿ, ಮುಂದಿನ 3 ತಿಂಗಳಿಗೋಸ್ಕರ ಅಕ್ಕಿ ಗೋಧಿನ ಉಚಿತವಾಗಿ ಕೊಡ್ತಕ್ಕಂಥದ್ದು, ಮತ್ತು ಬೇಳೆ ಕೂಡ ಕೊಡ್ತಕ್ಕಂಥದ್ದು 1 ಕೆಜಿ ಮಾಡಿದ್ದಾರೆ. ಜೊತೆಗೆ ಈ ಡಾಕ್ಟ್ರು ನರ್ಸ್ ಅವ್ರಿಗೆಲ್ಲ 50 ಲಕ್ಷ ತನಕ ವಿಮೆ ಸೌಲಭ್ಯ ಸರ್ಕಾರದಿಂದ ಮಾಡ್ತಾರೆ. ಯಾಕಂದರೆ ಅವರು ಈಗ ಸ್ಕ್ಯಾವೆಂಜರ್ ಅಂದರೆ ಮನೆ ಕಸ ಗುಡಿಸೋರು, ಕ್ಲೀನ್ ಮಾಡೋರು, ಪರಿಸರ ಕ್ಲೀನ್ ಮಾಡೋರು, ಇವ್ರಿಗೆಲ್ಲ ಏನಾಗುತ್ತೆ 50 ಲಕ್ಷದ ಸ್ಕ್ರೀನಿಂಗ್ ಕೊಡ್ತಾರೆ ಅಂದರೆ ಇವ್ರು ಡೈರೆಕ್ಟಾಗಿ ಎಫೆಕ್ಟ್ ಆಗೋವಂಥವ್ರು, ಮತ್ತು ಬೇರೆ ಪೇಷಂಟ್ಸ್ಗಳನ್ನ ಇವರು ಟ್ರೀಟ್ ಮಾಡ್ತಾರಂಥವ್ರು. ಅದರಿಂದ ಇವ್ರಿಗೆ 50 ಲಕ್ಷ ಆಗಿರ್ತಕ್ಕಂಥ ಏನು ಒಂದು ಆರೋಗ್ಯ ಇನ್ಶೂರೆನ್ಸ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್ನ ಕೊಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ನಿಮಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ರೈತರಿಗೆ ದುಡ್ಡು ಕಳಿಸೋದಾಗಿರ್ಬೋದು, ಮತ್ತು 1,000 ರೂಪಾಯಿ ಬಡ ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ ಪ್ರತಿ ತಿಂಗಳು 3 ತಿಂಗಳ ತನಕ ಕೊಡ್ತಾರೆ. ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯನ್ನು ತಗೊಂಡಿರತಕ್ಕಂಥ ಮಹಿಳೆಯರಿಗೆ 3 ತಿಂಗಳು ಉಚಿತ ಗ್ಯಾಸ್ ಸಿಲಿಂಡರ್ ಇರುತ್ತೆ. EPF ಅಮೌಂಟದು ಏನಿದೆ 3 ತಿಂಗಳು ಅದು ಸರ್ಕಾರನೇ ಭರಿಸುತ್ತೆ, 15,000 ಒಳಗಿರ್ತಕ್ಕಂಥ ಸ್ಯಾಲ್ರಿ ಅವ್ರಿಗೆ. ಮತ್ತು ಇಷ್ಟಲ್ಲದೆ ನೀವು PF ಅಮೌಂಟು ತೊಗೋಬೇಕು ಅಂತ ಏನು ಇರ್ತಿದ್ರಿ ಅದಕ್ಕೇನು ರಿಸ್ಟ್ರಿಕ್ಷನ್ ಇತ್ತು, 75% ಅಷ್ಟು PF ಅಮೌಂಟ್ ತೊಗೋಬೋದು ಅಂತ ಸರ್ಕಾರ ಹೇಳಿದೆ. ಜೊತೆಗೆ ಬೇರೆ ಒಂದು ATMಗಳಲ್ಲಿ ದುಡ್ಡು ಡ್ರಾ ಮಾಡೋ ದುಡ್ಡೇನು ಕಟ್ಟಾಗ್ತಿತ್ತು ಅದು ಕೂಡ ಈ ಒಂದು 3 ತಿಂಗಳ ತನಕ ಮಾಡಬಾರ್ದು ಅಂತ ಹೇಳಿದೆ. ಸೊ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ 3 ತಿಂಗಳ ತನಕ ಸರ್ಕಾರ ಟಾರ್ಗೆಟ್ ಇಟ್ಕೊಂಡಿದೆ. ಅಂದರೆ ಹೇಳಂಗೆ ಬರೋಂಗಿಲ್ಲ, April 14ಕ್ಕೆ ಲಾಕ್ಡೌನ್ ಮುಗಿಯುತ್ತಾ, ಅಟ್ ಪ್ರೆಸೆಂಟ್ ಕಂಡೀಷನ್ ಏನು ನಾವು ಥರ್ಡ್ ಸ್ಟೇಜಲ್ಲಿ ತನಕ ಹೋಗ್ತಾ ಇದ್ದೀವಿ, ಅದೇನೋ ಇನ್ನೂ ಜಾಸ್ತಿ ಆಗಿ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಆದರೆ ಇನ್ನೂ 3 ತಿಂಗಳ ತನಕ ಲಾಕ್ಡೌನ್ ಆದರೂ ಮಾತಾಡೋಂಗಿಲ್ಲ. ಸೊ ಅದರಿಂದ ನನ್ನ ನೆಕ್ಸ್ಟ್ ಬೇರೆ ಎಕ್ಸಾಮ್ಸ್ ಏನು ಆಗೇ ಆಗುತ್ತೆ 100%, ಬಟ್ ಅಧಿಕೃತವಾಗಿ ಘೋಷಣೆ ಬಂದಾಗ ನನಗೆ ಅದ್ರ ಬಗ್ಗೆ ನಿಮ್ಗೆ ಲಿಸ್ಟ್ ತೊಗೊಂಬಂದೆ ನಿಮಗೆ ಮುಂದೆ ಹೇಳ್ತೀನಿ ಸ್ನೇಹಿತರೆ. TET ಎಕ್ಸಾಮ್ ಅಧಿಕೃತವಾಗಿ ಘೋಷಣೆ ಆಗಿದೆ. SDIFD KPSC ಇಂದ ಆಗಿರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ, ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಬೇಕನ್ಸ್ UPSC ಎಷ್ಟೊಂದು ಜನ KAS ಮತ್ತು UPSC IAS ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ರಿ, ಇವನ್ ಅದು ಆಗೋ ಚಾನ್ಸಸ್ 99% ಇದೆ. ಯಾಕಂತಂದರೆ ಇವಾಗಿನ ಪರಿಸ್ಥಿತಿಲಿ ಬುಕ್ಸ್ಗಳಿಗೆ ಆಕ್ಸೆಸ್ ಇರಲ್ಲ, ಲೈಬ್ರರಿಗಳು ಹೋಗಂಗಿರಲ್ಲ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಗಳಿರೋದ್ರಿಂದ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ಅದು April 14 ತನಕ ಹೇಳೋಕ್ಕಾಗಲ್ಲ, ಯಾಕಂದರೆ UPSC ಇರೋದು May 31, KAS ಎಕ್ಸಾಮ್ ಇರೋದು ನಿಮಗೆ May 17 ಹತ್ತತ್ರ. ಸೊ ಅದರಿಂದ ಈಗಲೇ ಹೇಳಂಗಿಲ್ಲ, ಬಟ್ 99% ಆಗುತ್ತೆ ಎಕ್ಸಾಮು, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅಧಿಕೃತವಾಗಿ KPSC, ನಿಮ್ಗೆ ಗೊತ್ತಲ್ಲ KPSC ಎಷ್ಟು ವರ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನನಗೆ ಗೊತ್ತಾದ ತಕ್ಷಣ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.